ಹಾಯ್ ಹಲೋ ನಮಸ್ಕಾರ ಅಕ್ಷಯ ಅಂತ ನನ್ನ ಹೆಸರು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮಿಸ್ ಮಾಡಬೇಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ದಿನ ಆಯಿತು ವೀಡಿಯೋ ಕೊಟ್ಟು ಆರ್ಡರ್ಸ್ ಸ್ವಲ್ಪ ಕ್ಲಾಸಸ್ ಜೊತೆ ಸ್ವಲ್ಪ ಆಗಿದ್ದೆ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನಾನು ಬೇಸಿಕ್ಕಾಗಿ ಡಬಲ್ ನೋಟ್ಸ್ ಹೇಗೆ ಮಾಡೋದು ಹಾಗೆ ಪಿಕೌಟ್ಸ್ ಹೇಗೆ ಮಾಡೋದು ಹಾಗೆ ದಾರ ಹೇಗೆ ಸುತ್ಕೋಬೇಕು ಶರ್ಟಲ್ಲಿಗೆ ಅನ್ನೋದು ಹೇಳ್ಕೊಡ್ತೀನಿ ಬೇಕಾಗಿರೋ ಮೆಟೀರಿಯಲ್ಸ್ ಬಂದುಬಿಟ್ಟು ಕೋನ್ ಥ್ರೆಡ್ಡು ಶಟಲು ಮತ್ತು ಟ್ರಿಮ್ಮರ್ ಬೇಕಾಗುತ್ತೆ ಹಾಗೆ ಕ್ರೋಶೆ ಬೇಕಾಗುತ್ತೆ ಇಲ್ಲಿ ನೋಡಿ ಶಟಲ್ ಈ ರೀತಿ ಇರುತ್ತೆ ಚಿಕ್ಕದು ದೊಡ್ಡದು ಎರಡು ಸೈಜಲ್ಲಿ ಬರುತ್ತೆ ಈ ರೀತಿ ಬಂದ ಮೇಲೆ ನೀವು ಸ್ವಲ್ಪ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ ಆ ಹೋಲಿಗೆ ನೀವು ದಾರ ಇನ್ಸರ್ಟ್ ಮಾಡಬೇಕು ಹೋಗಲಿಲ್ಲ ಅಂತ ಅಂದರೆ ನೋಡಿ ಈ ರೀತಿ ಇನ್ಸರ್ಟ್ ಮಾಡಿ ಒಂದೊಂದು ಸಲ ಹೋಗುತ್ತೆ ಒಂದೊಂದು ಸಲ ಹೋಗೋದಿಲ್ಲ ಹೋಗಿ ಹೋಗಲಿಲ್ಲ ಅಂತ ಅಂದರೆ ನೀವು ಗ್ಲೂ ಹಾಕಿ ಕೂಡ ಇನ್ಸರ್ಟ್ ಮಾಡ್ಬೋದು ಈ ರೀತಿ ಗ್ಲೂ ಹಾಕಿ ಈ ರೀತಿ ಇನ್ಸರ್ಟ್ ಮಾಡಿ ನಾನು ಗ್ಲೂ ಹಾಕಿಲ್ಲ ಆದರೆ ಹೋಗ್ತಾ ಇಲ್ಲ ಇವಾಗ ಇನ್ನೊಂದು ಮೆಥಡ್ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಕ್ರೋಷನ್ ನೀಡಲ್ನ ತೊಗೊಳ್ಳಿ ಕ್ರೋಷನ್ ನೀಡಲ್ನ ತೊಗೊಂಡು ಆ ಮಧ್ಯದಲ್ಲಿ ಹೋಲಿರುತ್ತಲ್ಲ ಅದರ ಒಳಗೆ ಈ ರೀತಿ ಹಾಕಿಬಿಟ್ಟು ಈ ಕ್ರೋ ಇದು ದಾರಾನ ಈ ರೀತಿ ಎಳ್ಕೊಂಬಿಟ್ರೆ ಅದು ಈ ಕಡೆ ಬರುತ್ತೆ ಸೊ ಈ ಕಡೆ ಬಂದುಬಿಟ್ಟು ನಾವು ಎರಡು ದಾರನ ಒಂದೇ ಕಡೆ ಮಾಡಿ ಈ ಚಿಕ್ಕ ದಾರ ಮತ್ತು ದೊಡ್ಡ ದಾರ ಇರುತ್ತೆ ನೋಡಿ ಚಿಕ್ಕ ದಾರನ ದೊಡ್ಡ ದಾರದ ಕೆಳಗೆ ಹಾಕಿ ಅದೇ ದೊಡ್ಡ ದಾರನ ಬಿಟ್ಟುಬಿಡಿ ಇವಾಗ ಚಿಕ್ಕದಾರದ್ರಿಂದನೇ ಒಂದು ಗಂಟು ಹಾಕಬೇಕು ದೊಡ್ಡ ದಾರಕ್ಕೆ ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಪ್ಲೇಬ್ಯಾಕ್ ಸ್ಪೀಡನ್ನ ಕಮ್ಮಿ ಮಾಡ್ಕೊಂಡು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈ ರೀತಿ ಗಂಟ್ ಹಾಕಿದ ಮೇಲೆ ಈ ರೀತಿ ಎಳಿಬೇಕು ಈ ರೀತಿ ಎಳೆದ ಮೇಲೆ ಅದು ಶಟಲ್ ಮಧ್ಯಕ್ಕೆ ಹೋಗಿ ಆ ಗಂಟ್ ಕೂರುತ್ತೆ ಇವಾಗ ನೀವು ದಾರ ಸುತ್ಕೋಬೇಕು ಶಟಲ್ಗೆ ಶಟಲ್ಗೆ ಇದೇ ರೀತಿ ಸುತ್ಕೋಬೇಕು ಅದೇ ರೀತಿ ಸುತ್ಕೋಬೇಕು ಅಂತ ಏನು ಇಲ್ಲ ನೀವು ಯಾವ ರೀತಿ ಬೇಕಾದರೂ ಸುತ್ಕೋಬೋದು ಪಾಯಿಂಟ್ ಆ ಕಡೆ ಈ ಕಡೆ ಅಂತ ಏನೂ ಇಲ್ಲ ಈ ರೀತಿ ಮೇಲಿಂದ ಕೆಳಗೆ ಸುತ್ಕೋತಾ ಹೋಗಬೇಕು ಮೇಲಿಂದ ಕೆಳಗಂದರೆ ನಿಮಗೆ ಈಸಿ ಆಗುತ್ತೆ ಸುತ್ತೋಕೆ ಅಂತ ಅಂತ ಒಂದೇ ಕಾರಣಕ್ಕೆ ಈ ರೀತಿ ಸುತ್ತಕೋಬೇಕು ನಿಮಗೆ ಈ ರೀತಿ ಸೂಟೇಬಲ್ ಆಗಲಿಲ್ಲ ಅಂತ ಈ ರೀತಿ ಉಲ್ಟಾ ಮಾಡ್ಕೊಂಡು ಕೂಡ ಕೆಳಗಿಂದ ಮೇಲೆ ಸುತ್ಕೋಬೋದು ನಿಮಗೆ ಯಾವ ರೀತಿ ಸೂಟೇಬಲ್ ಆಗುತ್ತೋ ಆ ರೀತಿ ಸುತ್ಕೊಳ್ಳಿ ಇದೇ ರೀತಿ ಇಲ್ಲ ನಾನು ಸ್ವಲ್ಪ ಸುತ್ತಿ ತೋರಿಸ್ತೀನಿ ಸ್ವಲ್ಪ ಸುತ್ತಿದ್ದೀನಿ ಇವಾಗ ಆಗಲೇ ಸೊ ಇವಾಗ ಸುತ್ತಿದ ಮೇಲೆ ನನಗೀಗ ಕಟ್ ಮಾಡ್ಕೋತೀನಿ ತುಂಬ ತುಂಬ ಸುತ್ಕೋಬೇಡಿ ಆದ ಇವಾಗ ಡಬಲ್ ನೋಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ನಮ್ಮ ಎರಡು ಎರಡನ್ನೂ ನಾನು ಎರಡೂ ಶಟಲ್ಸ್ನ ಸುತ್ತಿದ್ದೀನಿ ನೀವೆರಡು ನಾನು ಹೇಗೆ ತೋರಿಸಿದ್ನೋ ಅದೇ ರೀತಿಯೇ ಸುತ್ತಕೊಂಡಿರೋದು ನಾನು ಕೂಡ ಇವಾಗ ನಾನು ಡಬಲ್ ನೋಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೈಟ್ ಹ್ಯಾಂಡಲ್ಲಿ ಶಟಲ್ ಹಿಡ್ಕೋಬೇಕು ಹಾಗೆ ಲೆಫ್ಟ್ ಹ್ಯಾಂಡಿನ ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಮಧ್ಯ ಇದು ಹಿಡ್ಕೊಂಡು ತೋಳು ಬೆರಳು ಮತ್ತು ಉಂಗುರದ ಬೆರಳು ಮಧ್ಯ ಈ ರೀತಿ ಒಂಥ ಒಂದು ರೌಂಡ್ ಹಾಕಿದರೆ ಒಂದು ಗೋಲ್ ಆಗುತ್ತೆ ಇವಾಗ ಈ ದಾರ ಇರುತ್ತೆ ನೋಡಿ ರೈಟ್ ಹ್ಯಾಂಡಲ್ಲಿ ಶಟಲಿನ ದಾರ ಈ ಮೇಲಿನ ದಾರ ಕೆಳಗಿಂದ ತಗೊಂಡು ಇವಾಗ ಈ ಕಡೆ ಒಂದು ರೌಂಡ್ ಇರುತ್ತೆ ನೋಡಿ ಅದರ ಮೇಲಿಂದ ಕೆಳಗೆ ಹಾಕಿ ಈ ರೀತಿ ಟೈಟ್ ಮಾಡ್ಕೋಬೇಕು ಇವಾಗ ಇದು ಈ ದಾರ ಟೈಟ್ ಮಾಡಿಕೊಂಡು ನಮ್ಮ ತೋಳ್ ಬೆರಳನ್ನ ಲೂಸ್ ಮಾಡಿಬಿಟ್ಟು ಶಟಲ್ ದಾರನ ಟೈಟ್ ಮಾಡಿದರೆ ಇವಾಗ ಒಂದು ನಾಟ್ ಬೀಳುತ್ತೆ ಇದು ಹಾಫ್ ಡಬಲ್ ನಾಟ್ ಅಂತ ಹೇಳ್ತಾರೆ ಆ ದಾರದ ನಾಟ್ ಬೀಳಬೇಕು ನಮ್ಮ ಶಟಲ್ ದಾರದ ನಾಟ್ ಬೀಳಬಾರ್ದು ರೈಡ್ ಎಡಗಡೆ ಇರುತ್ತೆ ನೋಡಿ ಆ ಧಾರದ ತೊಗೋಬೇಕು ಇವಾಗ ಮೇಲಿಂದ ಕೆಳಗೆ ಹಾಕಿ ಮತ್ತೆ ಒಂದು ರೌಂಡ್ ಬರುತ್ತೆ ನೋಡಿ ಇವಾಗ ಕೆಳಗಿಂದ ಮೇಲೆ ತೊಗೋಬೇಕು ಈ ರೀತಿ ತಗೊಂಡು ಮತ್ತೆ ಅದೇ ಪ್ರೊಸೆಸ್ಸು ಶಟಲ್ದನ್ನು ಟೈಟ್ ಮಾಡಿ ತೋಳ್ಬೆರಳನ್ನ ಸ್ವಲ್ಪ ಲೂಸ್ ಮಾಡಿ ಮತ್ತೆ ಈ ಶಟಲ್ ದಾರನ ಟೈಟ್ ಮಾಡಿದರೆ ಡಬಲ್ ನೋಟ್ ಆಗುತ್ತೆ ಈ ರೀತಿ ನೀವು ಒಂದು ಕೆಳಗಿಂದ ಮೇಲೆ ಒಂದ್ಸಲ ಮೇಲಿಂದ ಕೆಳಗೆ ತಗೊಂಡ್ರೆ ಅದೊಂದು ಡಬಲ್ ನೋಟ್ ಆಗುತ್ತೆ ನಾನು ಇವಾಗ ಮತ್ತೆ ಮಾಡಿ ತೋರಿಸ್ತೀನಿ ಈ ದಾರದ ಕೆಳಗಿಂದ ತಗೊಂಡು ಇಲ್ಲಿ ಒಂದು ರೌಂಡ್ ಬರುತ್ತೆ ನೋಡಿ ರೌಂಡ್ ಮೇಲಿಂದ ಕೆಳಗೆ ಹಾಕಿ ಇವಾಗ ಈ ಶಟಲ್ ದಾರನ ಟೈಟ್ ಮಾಡಿ ಧೋಳ್ ಬೆರಡನ್ನ ಲೂಸ್ ಮಾಡಿ ನಾವು ಮತ್ತೆ ಶಟಲ್ ದಾರನ ಟೈಟ್ ಮಾಡಿಬಿಟ್ರೆ ಈ ರೀತಿ ಹಾಫ್ ಡಬಲ್ ನೋಟ್ ಆಗುತ್ತೆ ಇದಕ್ಕೆ ಫಸ್ಟ್ ಬರೋದು ಹಾಫ್ ಡಬಲ್ ನೋಟ್ ಇವಾಗ ಮತ್ತೆ ನಾನು ಮೇ ಈ ಕಡೆಯಿಂದ ಮೇಲಿಂದ ಕೆಳಗೆ ಹಾಕಿ ಮತ್ತೆ ಈ ದೋಲ್ ಇರುತ್ತೆ ಅದರ ಅದರಲ್ಲಿ ಕೆಳಗಿಂದ ಮೇಲೆ ತಗೊಂಡ್ರೆ ಅದನ್ನು ಒನ್ ಡಬಲ್ ನೋಟ್ ಅಂತ ಹೇಳ್ತಾರೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡಬೇಕು ಎರಡು ಸಲ ಈ ರೀತಿ ಪಾಸ್ ಮಾಡಿದರೆ ಒನ್ ಡಬಲ್ ನೋಟ್ ಅಂತಾರೆ ಇವಾಗ ನಾವು ಮತ್ತೇನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒನ್ ಹಾಫ್ ಡಬಲ್ ನೋಟ್ ಆಯಿತು ನಾನು ಮಾಡೋದು ಸ್ಪೀಡ್ ಅನ್ನಿಸ್ತಾ ಇದ್ದರೆ ಪ್ಲೇಬ್ಯಾಕ್ ಸ್ಪೀಡಲ್ಲಿ ಹೋಗಿ ಸ್ ಪ್ಲೀಸ್ ಸ್ಪೀಡನ್ನ ಕಮ್ಮಿ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಇದು ಇವಾಗ ನಾನು ಆರ್ಸಲ್ಲಿ ಹಾಕಿದ್ದೀನಿ ಸೊ ಮೂರು ಡಬಲ್ ನೋಟ್ ಆಯಿತು ಸಲ ಮಾಡಿ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಯಾವ ರೀತಿ ನಾನು ಪಾಸ್ ಮಾಡ್ತೀನೋ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನಾನು ಮತ್ತೆ ಮೇಲಿಂದ ಕೆಳಗೆ ತಗೊಂಡು ಇವಾಗ ಮತ್ತೆ ಕೆಳ ಗೋಲಲ್ಲಿ ಎರಡು ಕೆಳಗಿಂದ ಮೇಲೆ ತೊಗೊಂಡ್ರೆ ಈ ರೀತಿ ಆಗುತ್ತೆ ಇವಾಗ ನಾಲ್ಕು ಡಬಲ್ ನೋಟ್ ಆಯಿತು ಕೌಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾ ಮೂರು ಇದು ನಾಲ್ಕು ನಾಲ್ಕು ಡಬಲ್ ನೋಟ್ಸಂದರೆ ನಾನು ಎಂಟು ಎಂಟು ಸಲ ದಾರಾನ ಪಾಸ್ ಮಾಡಿದ್ದೀನಿ ಅಂದರೆ ನಾಲ್ಕು ಕೆಳಗಿಂದ ಮೇಲೆ ನಾಲ್ಕು ಮೇಲಿಂದ ಕೆಳಗೆ ಇದೇ ರೀತಿ ಕಂಟಿನ್ಯೂ ಮಾಡಿ ಇವಾಗ ಪಿಕೌಟ್ ಮಾಡೋದು ತೋರಿಸ್ತೀನಿ ಫಸ್ಟ್ ಕೆಳಗಿಂದ ಮೇಲೆ ತಗೋತೀನಿ ನೋಡಿ ಈ ದಾರ ಡಬಲ್ ನಾಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಗ್ಯಾಪಲ್ಲಿ ಈ ರೀತಿ ದೂರ ಹಿಡ್ಕೊಂಡು ಆ ನಾಟ್ ಮೇಲೆ ನಮ್ಮ ಹೆಬ್ಬೆಹಣ ಇಟ್ಟು ಇವಾಗ ಮತ್ತೆ ನಾನು ಮೇಲಿಂದ ಆಫ್ ಡಬಲ್ ನಾಟ್ ಆದಮೇಲೆ ಸೆಕೆಂಡ್ ಹಾಫ್ ಡಬಲ್ ನಾಟ್ ಇರುತ್ತೆ ನೋಡಿ ಅದನ್ನು ಹಾಕಿದರೆ ಈಗ ಇವಾಗ ಒಂದು ಪಿಕೌಟ್ ಆಗುತ್ತೆ ಅದು ಗ್ಯಾಪ್ ಇರುತ್ತೆ ನೋಡಿ ಅದು ನಾವು ಜಾಯಿಂಟ್ ಮಾಡೋಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ತೀನಿ ನಾನು ಮತ್ತೆ ಈಗ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಾದಮೇಲೆ ಹಾಗೆ ಇದು ಸ್ವಲ್ಪ ಇದು ಸಣ್ಣದನಿಸಿದರೆ ಆ್ಯಸ್ ಯೂಶ್ವಲ್ ನಿಮಗೆ ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ್ರಾಗೆ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಹಾಕಬೇಕು ಇದು ನೋಡಿ ಇದು ಪಿಕೌಟ್ ಪಿಕೌಟ್ ಆದಮೇಲೆ ನಾನು ಮತ್ತೆ ಎರಡು ಹಾಕಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡಿ ನೀವು ನೋಡ್ತಾ ಇರಬಹುದು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಚಿಕ್ಕದನ್ಸಿದ್ರೆ ನಿಮಗೆ ಅದು ಜಾಗ ಚಿಕ್ಕದನ್ಸಿದ್ರೆ ಸ್ವಲ್ಪ ದಾರಾನ ಹೇಳ್ಕೊಂಡು ಇಲ್ಲೂ ದೊಡ್ಡದು ಮಾಡ್ಕೊಳ್ಳಿ ಹಾಗೆ ಮೆಟೀರಿಯಲ್ಸ್ ಬೇಕು ಅಂದರೆ ಪ್ಲೀಸ್ ನಾನು ವಾಟ್ಸಪ್ಗೆ ಪಿಂಗ್ ಮಾಡಿ ಆಯ್ತು ನಾನು ಭಾಳ ದಿನ ಆಯಿತು ವಾಟ್ಸಪ್ಪಿಗೆ ಕೂಡ ಬಂದಿಲ್ಲ ಸೊ ಇಫ್ ಎನಿ ಡಿಲೇಸ್ ಇನ್ ಮೆಸೇಜಸ್ ಪ್ಲೀಸ್ ಇಗ್ನೋರ್ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನೋಡಿ ಇವಾಗ ನಾನು ನಾಲ್ಕು ಡಬಲ್ ನೋಟ್ಸ್ ಆಯಿತು ನಾಲ್ಕು ಡಬಲ್ ನೋಟ್ಸ್ ಆಯಿತು ಒಂದು ಪಿಕೌಟ್ ನಾನು ಮತ್ತೆ ಪಿಕೌಟ್ ಆದಮೇಲೆ ನಾಲ್ಕು ಡಬಲ್ ನೋಟ್ಸ್ ಹಾಕಿದ್ದೀನಿ ಅಂದರೆ ಎಂಟು ಸಲ ನಾನು ಪಾಸ್ ಮಾಡಿದರೆ ನಾಲ್ಕು ಡಬಲ್ ನೋಟ್ ಆಗುತ್ತೆ ಮತ್ತೆ ನಾನು ಪಿಕೌಟ್ ಆದಮೇಲೆ ಮತ್ತೆ ನಾನು ಎಂಟು ಸಲ ಪಾಸ್ ಮಾಡಿ ನಾಲ್ಕು ಡಬಲ್ ನೋಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡಿ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಆಲ್ ಆಫ್ ಆಲ್ ಆಫ್ ಯು ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್